ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅಕ್ಷ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಪಾನಿಪುರಿ ಮಾಡೋದನ್ನು ತೋರಿಸ್ತೇನೆ. ಪಾನಿಪುರಿ ಮಾಡಲಿಕ್ಕೆ ನಾನು ಗೋಲ್ಗಪ್ಪ ಪೂರಿ ಸಿಗುತ್ತಲ್ವ ಅದನ್ನು ರೆಡಿಮೇಡ್ ಪೂರಿಯನ್ನು ತಂದು ಈಗ ಫ್ರೈ ಮಾಡ್ತಾ ಇದ್ದೇನೆ. ಸಿಂಪಲ್ ವೇಯಲ್ಲಿ ಮಾಡ್ತಾ ಇದ್ದೇನೆ. ಪಾನಿಪುರಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ಥರ ಸಿಂಪಲಲ್ಲಿ ಮಾಡ್ತೇನೆ ಅಂತ, ಜಸ್ಟ್ ತೋರಿಸ್ತೇನೆ ಅಷ್ಟೇ. ಈಗ ಪೂರಿ ರೆಡಿಮೇಡ್ ಪ್ಯೂರಿ ತಂದು ಅದನ್ನು ಏನು ಗೋಲ್ಗಪ್ಪ ಪೂರಿ ಸಿಗುತ್ತಲ್ವ ಅದನ್ನು ತಂದಿದ್ದೇನೆ. ಅದರಲ್ಲಿ ಆಲ್ರೆಡಿ ಅದರ ವಾಟರ್ ಸಿಗುತ್ತಲ್ವ, ಪಾನಿಪುರಿ ವಾಟರ್, ಅದರ ಪೌಡರ್ ಅದರಲ್ಲಿ ಇರುತ್ತೆ ಪ್ಯಾಕಲ್ಲಿ, ನೋಡ್ಬೋದು. ಈಗ ನಾನು ಪೊಟ್ಯಾಟೋವನ್ನು ಹಾಕ್ತಾ, ಬೇಯಿಸಿದ ಪೊಟ್ಯಾಟೋವನ್ನು ಎರಡು ತಗೊಂಡಿದ್ದೇನೆ. ಅದನ್ನು ಸಿಪ್ಪೆ ಸುಳಿದು ಸ್ಮ್ಯಾಶ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕಿ, ನಿಮಗೆ ಬೇಕಾದಾಗೆ ಬೇಯಿಸಿದ ಬಟಾಣಿ ಕೂಡ ಹಾಕ್ಬೋದು. ನಾನಿಲ್ಲಿ ಬರೀ ಪೊಟ್ಯಾಟೋ, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಅಷ್ಟೇ ಹಾಕಿ ನಾನು ಈಗ ಅದರ ಮಸಾಲೆ ಏನು ಸ್ಟಫಿಂಗ್ ಮಾಡ್ತೇವಲ್ವ ಅದನ್ನು ಮಾಡ್ತಾ ಇದ್ದೇನೆ. ಬೇಕಿದ್ದರೆ ನೀವು ಗರಂ ಮಸಾಲೆ ಹಾಕ್ಬೋದು ಅಥವಾ ಬಟಾಣಿ ಹಾಕ್ಬೋದು, ಯಾವುದಾದ್ರೂ ನಿಮಗೆ ಬೇಕಿದ್ದಾಗ ಬೇಕಾದ ಟೈಪಲ್ಲಿ ಮಾಡಬಹುದು. ನಾನಿಲ್ಲಿ ಇಷ್ಟೇ ಮಾಡ್ತಾ ಇರೋದು. ಹಾಗೆಯೇ ಚಟ್ನಿಯನ್ನು ಕೂಡ ಮಾಡ್ತೇನೆ ನಾನು. ಟ್ಯಾಮರಿಂಡ್ ಮತ್ತು ಬೆಲ್ಲ ಹಾಕಿ ಚಟ್ನಿ ಮಾಡ್ತೇನೆ. ಸ್ವಲ್ಪ ಹುಳಿ ಸಿಹಿ ಎರಡು ಇರುವ ಹಾಗೆ ಡೇಟ್ಸಲ್ಲಿ ಕೂಡ ಮಾಡ್ಬೋದು. ಡೇಟ್ಸಲ್ಲಿ ಮಾಡಿದರೆ ನಿಮಗೆ ಸಿಹಿ ಸಿಹಿ ಇರುತ್ತೆ ಅಲ್ವಾ. ಸ್ವಲ್ಪ ಸಾವರ್ ಅಥವಾ ಸಾವರ್ ಮತ್ತು ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಆನಂತರ ನೋಡ್ಬೋದು, ಈಗ ನಾನು ಉಪ್ಪು ಹಾಕಿ ಚಿಲ್ಲಿ ಪೌಡರ್ ಹಾಕಿ ಇದನ್ನು ಬಿಸಿ ಮಾಡ್ತೇನೆ. ಸ್ವಲ್ಪ ಸಾಕೊಂದು ಆಲ್ರೆಡಿ ಪೊಟ್ಯಾಟೋ ಬೆಂದಿರುತ್ತೆ ಅಲ್ವಾ, ಜಸ್ಟ್ 1 to 2 minutes ಬಾಯ್ಲ್ ಮಾಡಿ ಅಷ್ಟು ಸಾಕು. ಆನಂತರ ಅದನ್ನು ಸಪ್ರೇಟಾಗಿ ಇಡಿ, ಸಪ್ರೇಟಾಗಿ ಇಟ್ಟು ಆನಂತರ ಇದನ್ನು ಚಟ್ನಿಯನ್ನು ನಾವು ಮಾಡೋಣ. ತುಂಬಾ ಈಸಿಯಾಗಿರುತ್ತೆ ಅಲ್ವಾ ಪಾನಿಪುರಿ ಮಾಡಲಿಕ್ಕೆ. ಅಂದರೆ ರೆಡಿಮೇಡ್ ತಂದರೆ ನಮಗೆ ಏನಿಲ್ಲ, ಮನೆಯಲ್ಲಿ ಕೂಡ ಮಾಡ್ಬೋದು ಪೂರಿ. ತುಂಬಾ ಮನೆಯಲ್ಲಿ ಮಾಡೋದಕ್ಕಿಂತ ರೆಡಿಮೇಡ್ ಸಿಗುತ್ತೆ ಅಲ್ವಾ, ಅದನ್ನು ತಂದು ಸುಲಭ ರೀತಿಯಲ್ಲಿ ಮಾಡಬಹುದು. ಈಗ ನಾನು ಚಟ್ನಿಯ ಮಾಡ್ತಾ ಇದ್ದೇನೆ. ಚಟ್ನಿಗೆ ನೋಡಿ, ಒಂದೇ ಸೇಮ್ ನೋಡಿ, ಬೆಲ್ಲ ತಗೊಂಡಿದ್ದೇನೆ, ಸಾರಿ ಹುಳಿ ತಗೊಂಡಿದ್ದೇನೆ ಟ್ಯಾಮರಿಂಡ್, ಅಷ್ಟೇ ಬೆಲ್ಲ ತಗೊಂಡಿರ್ತೇನೆ. ಜಾಗರಿ ಮತ್ತು ಟ್ಯಾಮರಿಂಡ್ ಚಟ್ನಿ ಇದು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚಟ್ನಿ ಮಾಡ್ತೇನೆ. ಈಗ ನಾನು ಅದು ಚಟ್ನಿ ಆಚೆ ಆಗ್ತಾ ಇರುತ್ತೆ. ಈಗ ನಾನು ಇಲ್ಲಿ ಪೌಡರ್ ಏನಿರುತ್ತೆ, ಪಾನಿಪುರಿ ಪೌಡರ್ ಅದು ಸಿಗುತ್ತಲ್ಲ, ಸಾರಿ ಪಾನಿಪುರಿ ವಾಟರ್ ಪೌಡರ್, ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಲ್ಡ್ ವಾಟರಲ್ಲಿ ಮಿಕ್ಸ್ ಮಾಡಬೇಕು ಇದನ್ನು. ಬೇಕಿದ್ರೆ ನೀವು ಬೂಂದಿ ಕಾಳು ಮತ್ತು ಏನು ಪೆಪ್ಪರ್ಮಿಂಟ್ ಲೀವ್ಸ್ ಇರುತ್ತೆ ಅಲ್ವಾ, ಪುದೀನ ಸೊಪ್ಪು, ಅದನ್ನು ಕೂಡ ಜಜ್ಜಿ ಕೂಡ ಹಾಕ್ಬೋದು. ನಾನು ಏನು ಹಾಕ್ತಾ ಇಲ್ಲ, ಜಸ್ಟ್ ವಾಟರನ್ನು, ಅಂದರೆ ತುಂಬ ದಪ್ಪನೂ ಅಲ್ಲ ತೆಳುವೂ ಅಲ್ಲ, ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಆ ಥರ ಮಾಡ್ಬೋದು. ಅದು ಕೂಡ ಸ್ವಲ್ಪ ಹುಳಿ ಹುಳಿಯಾಗೇ ಇರುತ್ತೆ, ತುಂಬ ಹುಳಿ ಇಷ್ಟಪಡುವವರಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಟ್ಯಾಮರಿಂಡ್ ಚಟ್ನಿ ಏನಿರುತ್ತೆ, ಜಾಗರಿ ಟ್ಯಾಮರಿಂಡ್ ಚಟ್ನಿ ರೆಡಿಯಾಗಿದೆ. ಆನಂತರ ನಾವು ಆ ಪೂರಿ ಏನಿರುತ್ತೆ ಆ ಪೂರಿಗೆ ನಾವು ಫಿಲ್ ಮಾಡೋದು. ಸ್ವಲ್ಪ ಏನು ಅದು ಮಸಾಲೆ ಇರುತ್ತೆ ಅಲ್ವಾ, ಪೊಟ್ಯಾಟೊ, ಅದನ್ನು ಮತ್ತು ಈ ಟ್ಯಾಮರಿಂಡ್ ಚಟ್ನಿ ಮತ್ತು ಇದು ವಾಟರ್, ಹಾಗೇ ಬೇಕಿದ್ರೆ ನೀವು ಅದಕ್ಕೆ ಚಾಪ್ಡ್ ಆನಿಯನ್ ಮತ್ತು ಸೇವ್ ಏನು ಬೇಕಾದರೂ ಹಾಕ್ಬೋದು ನಿಮ್ಮ ಇಷ್ಟ ಪ್ರಕಾರ. ಈಗ ರೆಡಿಯಾಗಿದೆ ಎಲ್ಲ, ನೋಡ್ಬೋದು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೋಡ್ಬೋದು ಒಂದು 4 ಫಿಲ್ ಮಾಡಿ ಇಟ್ಟಿದ್ದೇನೆ ಈ ಥರ. ಬೇಕಾದರೆ ನೀವು, ನಾನು ಹೇಳಿದಲ್ವಾ, ಅದಕ್ಕೆ ಬೇಕಾದರೆ ನಿಮಗೆ ಯಾವುದು ಯಾವ ಥರ ಬೇಕು ಅದನ್ನೆಲ್ಲ ಹಾಕಿ ನೀವು ತಿನ್ಬೋದು. ಎಲ್ಲರಿಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದವರಿಗೆ ಧನ್ಯವಾದಗಳು.